ಸೋಂಕು ಇಳಿಕೆಯಾಗಿದೆ ಯಾಕಂದ್ರೆ ಎಲ್ಲಿಯೂ ಸರಿಯಾದ ಟೆಸ್ಟಿಂಗ್ ನಡೆಯುತ್ತಿಲ್ಲ ಸರ್ಕಾರ ಸರಿಯಾದ ರೀತಿಯಲ್ಲಿ ಕೊರೋನಾ ಟೆಸ್ಟಿಂಗ್ ಮಾಡಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ ಜಬೀರ್ ಅಹಮದ್ ಖಾನ್ ರೈಲ್ವೆ ಸ್ಟೇಷನ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ಮ ಕಲಾಸುಪಳ್ಳಿ ಬಸ್ ಸ್ಟ್ಯಾಂಡ್ ಇಲ್ಲಿ ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ ಗಳು ಇತ್ತು ಜನಸಂಖ್ಯೆ ಜಾಸ್ತಿ ಎಲ್ಲೆಲ್ಲಿ ಸೇರ್ತಾ ಇದ್ರು ಅಲ್ಲೆಲ್ಲ ಟೆಸ್ಟಿಂಗ್ ಮಾಡ್ತಾ ಇದ್ರು ಈಗ ಟೆಸ್ಟಿಂಗ್ ಮಾಡ್ತಾ ಇಲ್ಲ ಕೇಸಸ್ ಕಡಿಮೆ ಕಾಣ್ತರ ಕಾರಣ ಟೆಸ್ಟಿಂಗ್ ಮಾಡ್ತಾ ಇಲ್ಲ ಸರ್ಕಾರ ಅವರಿಂದ ಕರೆಕ್ಟಾಗಿ ಟೆಸ್ಟಿಂಗ್ ಮಾಡಬೇಕಂತ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ ಕೊರೋನಾ ಎರಡನೇ ಅಲಿ ರಾಜ್ಯದ ಜನರನ್ನು ಕಂಗೆಡಿಸಿತು ಕೊರೋನಾ ಪಾಸಿಟಿವ್ ರೇಟ್ ಹೆಚ್ಚಾಗುತ್ತಿದ್ದ ಹಿನ್ನೆಲೆಯಲ್ಲಿ ಕಠಿಣ ಲಾಕ್ ಡೌನ್ ಕೂಡ ಘೋಷಣೆ ಮಾಡಲಾಗಿತ್ತು ನಂತರ ಕೊರೋನಾ ಇಳಿಕೆಯಾಗುತ್ತಿದೆ ಎಂದು ಅನ್ಲಾಕ್ ಮಾಡಿದ್ದಾರೆ ಆದರೆ ಅಸಲಿಗೆ ಕೊರೋನಾ ಸೋಂಕು ಕಡಿಮೆಯಾಗಿಲ್ಲ ಟೆಸ್ಟಿಂಗ್ ಮಾಡುವುದನ್ನು ಕಡಿಮೆ ಮಾಡಿದ್ದಾರೆ ಎಂದು ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಿದ ಜಮೀರ್ ಅಹಮದ್ ಖಾನ್ ಅವರು ಮೊದಲೆಲ್ಲ ಬಸ್ ಸ್ಟಾಪ್ ರೈಲ್ವೆ ನಿಲ್ದಾಣ ಮಾರ್ಕೆಟ್ ಬಳಿ ಇನ್ನು ಹಲವು ಕಡೆ ಕೊರೋನಾ ಟೆಸ್ಟಿಂಗ್ ಮಾಡುತ್ತಿದ್ರು ಆದರೆ ಈಗ ಸರಿಯಾಗಿ ಟೆಸ್ಟಿಂಗ್ ಮಾಡುತ್ತಿಲ್ಲ ಎಂದು ಜಮೀರ್ ಅಹಮದ್ ಖಾನ್ ಅವರು ಟೆಸ್ಟಿಂಗ್ ಮುಂದುವರಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ನನ್ನನ್ಸಿಗೆ ಕೇಸಸ್ ಏನು ಕಡಿಮೆ ಆದಂಗಿಲ್ಲ ಲಾಕ್ ಡೌನ್ ಅಂತ ಓಪನ್ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಅಲ್ಲಿ ಕೇಸಸ್ ಅಂತ ಕಡಿಮೆ ಮಾಡ್ತಾ ಇಲ್ಲ ತಾವು ನೋಡಿರ್ಬೋದು ಟೆಸ್ಟಿಂಗ್ ಮುಂಚೆ ಅಲ್ಲಲ್ಲಿ ಎಲ್ಲ ಕಡೆ ಟೆಸ್ಟಿಂಗ್ ಮಾಡ್ತಾ ಇದ್ರು ನಾವು ನೋಡಿದಂಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ಮ ಕಲಾಸುಪಳ್ಳಿ ಬಸ್ ಸ್ಟ್ಯಾಂಡ್ ಇಲ್ಲಿ ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ ಗಳು ಇತ್ತು ಜನಸಂಖ್ಯೆ ಜಾಸ್ತಿ ಎಲ್ಲೆಲ್ಲಿ ಸೇರ್ತಾ ಇದ್ರು ಅಲ್ಲೆಲ್ಲ ಟೆಸ್ಟಿಂಗ್ ಮಾಡ್ತಾ ಇದ್ರು ಈಗ ಟೆಸ್ಟಿಂಗ್ ಮಾಡ್ತಾ ಇಲ್ಲ ಟೆಸ್ಟಿಂಗ್ ಮಾಡ್ತಾ ಇಲ್ಲ ಕಾರಣಕ್ಕೆ ಈಗ ನನಗೆ ನಿನ್ನೆ 2300 ಏನೋ ಕೇಸಸ್ ಬೆಂಗಳೂರು ಸಿಟಿಯಲ್ಲಿ 5013 ಕೇಸಸ್ ಕಡಿಮೆ ಕಾಣ್ತಾ ಇರೋ ಕಾರಣ ಟೆಸ್ಟಿಂಗ್ ಮಾಡ್ತಾ ಇಲ್ಲ ಸರ್ಕಾರ ಅವರಿಂದ ಕರೆಕ್ಟಾಗಿ ಟೆಸ್ಟಿಂಗ್ ಮಾಡಬೇಕಂತ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ